M.G.S. family vlog is swagatham. Ivattu nanu dry fruits laddu yav reeti madodannu torustha idini. Adukoskara enella beku antandre munche nanu one bottle kobri na erichkondu ittkondidini. Amege idu kajuru itara bijanna tegedu itara ittu. Idu makkan makkan anna salpa nanu mixer alli hakkondidini. ಈ ಥರ ಇರುತ್ತಲ್ಲ ಆಮೇಲೆ ಇದು ಗಸಗಸೆ ಇದು ಆಲ್ವಿ ಬದಾಮಿ ಇದು ಒಣದ್ರಾಕ್ಷಿ ಇದಕ್ಕೆ ಬೇಕಾಗಿರೋದಂತಂದ್ರೆ ಇಷ್ಟು ಮತ್ತು ತುಪ್ಪ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲ ಉಳಿತಾಯಬೇಕಲ್ಲ ಅದಕ್ಕೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ ತುಂಬಾ ಹೆಲ್ದಿ ಇದು ಜಾಯಿಂಟ್ ಪೇನ್ ಆಗಿರ್ಬೋದು ವೀಕ್ನೆಸ್ಸು ಈ ಥರ ಇರೋರಿಗೆಲ್ಲ ಇದು ಡೈಲಿ ಒಂದು ಲಡ್ಡು ತಿಂದರೆ ಸಾಕು ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ವಿಟಮಿನ್ ಭರಿತ ಲಡ್ಡು ಅಂತಂದರೂ ತಪ್ಪಿಲ್ಲ ಇದು ತುಪ್ಪ ಗರಂ ಹಾಕ್ಬಿಟ್ಟಿದ್ದೀನಿ ಇವಾಗ ಕೊನೆಯಲ್ಲಿ ನಾವು ಮನೋಕನ್ನ ಯೂಸ್ ಮಾಡಬೇಕು ಈ ಗಸಗಸೆಯಿಂದ ಯಾರಿಗೆಲ್ಲ ನಿದ್ದೆ ಬರಲ್ಲ ಅವರಿಗೆ ತುಂಬ ಒಳ್ಳೆಯದಿದು ಇದು ಅಂತಂದರೆ ಆಳ್ವಿ ಇದು ಎಲ್ಲ ಪೇನ್ಗೆ ಸ್ಪೆಷಲಿ ಜಾಯಿಂಟ್ ಪೇನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಸ್ವಲ್ಪ ಇಲಾಚಿನ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಕೊನೆಯಲ್ಲಿ ಹಾಕಿದರೆ ಆಯಿತು ಚೆನ್ನಾಗಿದೆ ತುಪ್ಪದಲ್ಲಿ ನೋಡ್ಕೊಂಡ್ರೆ ವಾಸನೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬಾ ಹೆಲ್ದಿ ಫುಡ್ ಇದು ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ಏಜ್ ಆಗಿರೋ ಮಿಡಲ್ ಏಜು ಯಾರಿಗೂ ಹುಟ್ಟಲ್ಲಿ ಬಿಳಿ ಬಂದು ಈ ಥರ ಲಡ್ಡು ತಿಂದರೆ ಯಾವುದೇ ಪೇನ್ಸ್ ಬರಲ್ಲ ಅಂತ ಹೇಳ್ಬೋದು ನಾನು ಗೋಡಂಬಿಯನ್ನು ಹಾಕ್ತಿದ್ದೀನಿ ಹಾಗೆ ಇದು ಪೌಡ್ರ್ ಮಾಡಿಕೊಂಡು ಮಕ್ಕಳು ಎಲ್ಲ ಹಾಕಿ ಚೆನ್ನಾಗಿ ಇನ್ನು ಸ್ವಲ್ಪ ಕೊಬ್ಬರಿ ನನ್ನ ಸ್ವಲ್ಪ ಕೊಬ್ಬರಿ ಜಾಸ್ತಿ ನಿಂತ ಅದನ್ನ ಮಾರ್ಕೆಟಲ್ಲಿ ತರಕೊಂಡ್ರೆ ತುಂಬ ಕಾಸ್ಟ್ಲಿ
ಒಂದು ಲಡ್ಡುಗೆ ಇದು 50-45 ಇರುತ್ತೆ. ಮನೆಯಲ್ಲಿ ಈ ರೀತಿ ಮಾಡಿಕೊಟ್ರೆ ಆರಾಮಾಗಿ ನಾವು ಮನೆಯಲ್ಲೇ ಚೆನ್ನಾಗಿ ತಿನ್ಕೊಂಡು ಹೆಲ್ದಿಯಾಗಿರ್ಬೋದು. ಅದಕ್ಕೆ ನಾನು ಮನೋಕನ್ನ ವಾಸನೆ ಬರ್ತದೆ ತುಪ್ಪ ಹಾಕಿರೋದ್ರಿಂದ, ಅದೇ ಇಲಾಚಿ ಯೂಸ್ ಮಾಡೋದ್ರಿಂದ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ 5-10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಏನೇನು ಅಂಟು ಇದು ಇದು ಮತ್ತೆ ಬೆಲ್ಲ ಸೇರಿಸಿ ಒಂದು ಸ್ವಲ್ಪ ಪಾಕದ ಥರ ಮಿಕ್ಸ್ ಮಾಡ್ಕೊಳಕ್ಕೆ ಉಂಡಿ ಕಟ್ಟಕ್ಕೆ ಬರಲ್ಲ, ಇದು ತುಂಬ ಡ್ರೈ ಆಗಿರುತ್ತೆ. ಅಂಟು ಮತ್ತು ಬೆಲ್ಲವನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಬಾಣಂತಿಯರಿಗೆ ಅಂಟಿನ ಉಂಡಿ ಅಂತ ಮಾಡ್ತಾರಲ್ಲ, ತುಂಬಾ ಒಳ್ಳೆಯದಿದು. ಇವಾಗ ನಾನು ಅದಕ್ಕೆ ಪಾಕ ಅಂದರೆ ಇದು ಡ್ರೈ ಆಗಿರುತ್ತಲ್ಲ, ಉಂಡೆ ಕಟ್ಟಕ್ಕೆ ಬರಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ತಗೊಂಡಿದ್ದೀನಿ. ಬಿಲ್ಲ ಇದನ್ನು ಕರಗಿಸಿ ಆಮೇಲೆ ಅದಕ್ಕೆ ಸ್ವಲ್ಪ ಅಂಟನ್ನು ಮಿಕ್ಸ್ ಮಾಡ್ಕೊತೀನಿ. ಇದಂಗೇನು ಸ್ವಲ್ಪ ಹುರ್ಕೊಳ್ಳೋದ್ರಲ್ಲಿ ಪಾಕ ರೆಡಿ ಆಗಿಬಿಡುತ್ತೆ. ಇಲ್ಲ ಬೆಲ್ಲ ಅದು ಶುಗರ್ ಇದ್ದರೆ ನಾವಿದು ಖಜೂರು ಇರುತ್ತಲ್ಲ ಇದನ್ನೇ ನಾವು ಮಿಕ್ಸರಲ್ಲಿ ಪೇಸ್ಟ್ ಥರ ಮಾಡಿಕೊಂಡು ಉಂಡೆ ಕಟ್ಕೋಬೋದು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ. ಇದು ಬೆಲ್ಲ ಚೆನ್ನಾಗಿ ಕರ್ಕೋರು ಇದೆ ಬೆಲ್ಲ ಹಾಕಿರಕ್ಕೆ ಮಾಡಿದ್ದು ಅಂಟು ಅಂಟನ್ನು ಸ್ವಲ್ಪ ಚೆನ್ನಾಗಿ ಕಲಸ್ಕೋಬೇಕಿದೆ. ಕರ್ಕೋರು ಸ್ವಲ್ಪ ಬಿಸಿ ಮಾಡ್ತೀನಿ. ಅಂಟು ಇದು ಅಂಟು ನೀರು ಜಾಯಿಂಟ್ ಪೇನ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಕರ್ಗೋರ್ಗೆ ಸ್ವಲ್ಪ ಈ ಥರ ಇದು ಆಡಿಸ್ತಾನೆ ಇರಬೇಕು.
ಪಾಕನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂಟು ಸ್ವಲ್ಪ ಕರಗದೆ ಇದನ್ನು ಈ ಥರ ಸುಸ್ಕೊಂಡ್ರೆ ಚೆನ್ನಾಗಿ ಕಲಿಸ್ಕೊಂಡು ಮರಳನ್ನ ಕಟ್ಟಿ ಥರ ಯಾವ ಗಾತ್ರದ ಬರಬೇಕು ಆ ಥರ ಗಾತ್ರದಲ್ಲಿ ಉಂಡೆ ಕಟ್ಕೋಬೋದು. Yeah.